ವೆಲ್ಕಮ್ ಬ್ಯಾಕ್. ಬಸ್ ಸ್ಟ್ಯಾಂಡ್ ನಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಇವರನ್ನ ನೋಡಿರ್ತೀರಿ. ರಸ್ತೆಗಳ ಸಿಗ್ನಲ್ ನಲ್ಲಿ ವಾಹನ ಸವಾರರ ಬಳಿ ಹಣ ಕೇಳ್ತಾರೆ. ಯಾಕೆ ಭಿಕ್ಷೆ ಬೇಡಬೇಕು, ಮೈ ಬಗ್ಸಿ ದುಡಿಯೋಕೆ ಏನು ದಾಡಿ ಅಂತ ಎಷ್ಟೋ ಜನ ಕೇಳಿರ್ತೀರಿ. ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಂಡವರು ಏನು ಮಾಡಿದ್ರು ನೋಡಿ. ದೇಹದಲ್ಲಿ ಆಗುವ ಬದಲಾವಣೆಯನ್ನು ಹೇಳಿ ಕೇಳಿ ಪಡೆಯುವುದಿಲ್ಲ, ಅದೆಲ್ಲ ಪ್ರಕೃತಿ ನಿಯಮ. ಮಂಗಳಮುಖಿ ಆಗಬೇಕು ಅಂತ ಯಾರೂ ಆಗೋದಿಲ್ಲ, ಅದೆಲ್ಲ ದೇಹದಲ್ಲಿ ಆಗುವ ಬದಲಾವಣೆಗಳು. ಇವರು ಭಿಕ್ಷೆ ಬೇಡುತ್ತಾ ಬಂದಾಗ ಮೂಗು ಮುರಿಯೋರೇ ಹೆಚ್ಚು. ಆ ರೀತಿ ಭಿಕ್ಷೆ ಬೇಡದೆ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಐಶ್ವರ್ಯ. ಪುಟ್ಟದಾದ ಹೋಟೆಲ್ ರಸ್ತೆ ಬದಿ ಇದ್ರೂ ತುಂಬಾ ರುಚಿ ಶುಚಿ ಅಡುಗೆ ಮಾಡ್ತಾ ಇರೋ ಮಂಗಳಮುಖಿ ಐಶ್ವರ್ಯ. ಮಂಗಳಮುಖಿ ಆದ್ರೇನು, ಸ್ವಾವಲಂಬಿ ಜೀವನ ಮಾಡೋಣ ಎಂದುಕೊಂಡ ಐಶ್ವರ್ಯ ಯಶವಂತಪುರದಲ್ಲಿ ಐಶು ಹೋಟೆಲ್ ಆರಂಭ ಮಾಡಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಮಂಗಳಮುಖಿ ಐಶ್ವರ್ಯ ಹೋಟೆಲ್ ಆರಂಭ ಮಾಡಿದ್ದಾರೆ. ನನ್ನ ಕಮ್ಯುನಿಟಿಯಲ್ಲಿ ಬಂದ್ರೆ ನಂಗೊಂದು ಭಯ ಆಯ್ತು, ಈ ತರ ಇರ್ಬೋದೇನೋ, ಫೋರ್ಸ್ಫುಲಿ ನಾವು ಏನಾದ್ರು ಭಿಕ್ಷಾಟನೆಗೋ ಇಲ್ಲ ಬೇರೆ ತರ ತೊಡಗಿಸ್ಕೋಬೇಕಾಗತ್ತೋ ಏನೋ. ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ಅಟ್ಲೀಸ್ಟ್ ಒಂದು ಸರಿ ದಾರಿಯಿಂದ ನಡೀಬೇಕು ಅಂತ ಹೇಳ್ಬಿಟ್ಟು ತುಂಬಾ ವರ್ಷದಿಂದ ನನ್ನ ಕನಸು. ನಾನು ಸ್ವಲ್ಪ ರೋಲ್ ಮಾಡೆಲ್ ಆಗಿರಬೇಕು, ನಾಲ್ಕು ಜನಕ್ಕೆ ಎಕ್ಸಾಂಪಲ್ ಆಗಿರಬೇಕು ಅಂತ ಹೇಳ್ಬಿಟ್ಟೆ ನಾನು ಒಂದು ಕೆಲಸನ ತೊಡಗಿಸ್ಕೊಂಡಿದ್ದೆ. ಐಶ್ವರ್ಯ ಹೋಟೆಲ್ ಶುರು ಮಾಡಿ ತಾನೊಬ್ಬಳು ಬದುಕು ಕಟ್ಟಿಕೊಳ್ಳಬೇಕು ಅಂದ್ಕೊಂಡಿಲ್ಲ. ತನ್ನ ರೀತಿಯಲ್ಲೇ ಉಳಿದ ಮಂಗಳಮುಖಿಯರಿಗೂ ಆಸರೆ ಆಗಬೇಕು ಅಂದ್ಕೊಂಡು ಹಾಸನದಿಂದ ಬಂದ ಮಂಗಳಮುಖಿ ಅನ್ವಿತಾ ಅವರನ್ನ ಕೆಲಸಕ್ಕೆ ಸೇರಿಸಿಕೊಂಡಿದ್ದಾರೆ. ಜಾಬ್ಗೆ ತುಂಬಾ ಹುಡುಕಾಡಿದೆ. ಅಂದ್ರೆ ಈ ತರ ನಾನೊಬ್ಳು ಮಂಗಳಮುಖಿ ಅಂತ ಎಲ್ಲೂ ಕೂಡ ಜಾಬ್ ನನಗೆ ಕೊಡ್ಲಿಲ್ಲ. ಯಾವುದೇ ಜಾಬ್ ಆದ್ರೂ ಎಲ್ಲೂ ಒಂದು ಕ್ಲೀನಿಂಗ್ ಜಾಬ್ ಕೂಡ ನನಗೆ ಎಲ್ಲೂ ಕೊಡಲಿಲ್ಲ ಸರ್. ಅದಕ್ಕೆ ತುಂಬ ಬೇಜಾರಾಗಿ ಈ ಥರ ಮಮ್ಮಿ ಜೊತೆ ನಾನು ಶೇರ್ ಮಾಡ್ಕೊಂಡಾಗ ಅವ್ರ ಜೊತೆನೇ ಇಟ್ಕೊಂಡು ನನ್ನ 10 ವರ್ಷದಿಂದ ನಾನು ಸತತವಾಗಿ ಅವ್ರ ಜೊತೆ ಇದ್ದೀನಿ. ಕಳೆದೊಂದು ತಿಂಗಳಿನಿಂದ ಶುರುವಾದ ಈ ಹೋಟೆಲ್ನಲ್ಲಿ ಕಡಿಮೆ ದರದಲ್ಲಿ ರುಚಿ ರುಚಿಯಾದ ಅಡುಗೆ ಮಾಡಿ ಉಣಬಡಿಸ್ತಿದ್ದಾರೆ. ಗ್ರಾಹಕರಿಂದಲೂ ಉತ್ತಮ ರೆಸ್ಪಾನ್ಸ್ ಸಿಗ್ತಿದೆ. ನೋಡಿದೆ ಇಲ್ಲಿ ಫುಡ್ ಚೆನ್ನಾಗಿದೆ ಅಂತ, ಮತ್ತೆ ನಾನು ನೋಡಿದೆ ಇವ್ರು ಯಾರಪ್ಪ ಈ ಥರ ಇದ್ದಾರೆ. ನನ್ನ ಮೈಂಡ್ಗೆ ಸ್ವಲ್ಪ ಒಂಥರ ಅನಿಸ್ತು. ಬಟ್ ವೆನ್ ಐ ರಿಯಲೈಸ್ ನಾನು ನೋಡಿದೆ, ಹೋದಪ್ಪ ಇಲ್ಲ ಇವರು ಕಷ್ಟಪಡ್ತಾ ಇದ್ದಾರೆ, ಇವ್ರವರ್ಗಕ್ಕೂ ಸಪೋರ್ಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಪ್ಲಸ್ ಫುಡ್ ಕ್ವಾಲಿಟಿನೂ ಹಾಗೆ ಇದೆ. ಭಿಕ್ಷೆ ಬೇಡುವುದು ಬಿಟ್ಟು ಮೈ ಬಗ್ಗಿಸಿ ದುಡಿದು ತಿನ್ನಿ ಅಂತ ಹೇಳುವುದು ಸುಲಭ, ಆದರೆ ಈ ರೀತಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮುಂದೆ ಬರುವ ಮಂಗಳಮುಖಿಯರನ್ನ ಬೆಂಬಲಿಸಬೇಕಾದದ್ದು ನಮ್ಮ ಕರ್ತವ್ಯ. ಒಮ್ಮೆಯಾದ್ರೂ ಆ ಕಡೆ ಹೋದಾಗ ಭೇಟಿ ಕೊಟ್ಟು ಪ್ರೋತ್ಸಾಹಿಸಿ. ಇದು ಮಾದರಿ ಮಂಗಳಮುಖಿಯವರು ಸ್ವಾಭಿಮಾನಿಯಾಗಿ ಬದುಕೋದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದನ್ನ ಬೇರೆಯವರು ಕೂಡ, ಯಾರು ಮಂಗಳಮುಖಿಯವರು ನಿಜವಾಗ್ಲೂ ಕೂಡ ಈಗಲೂ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಅವರು ಇದನ್ನ ನೋಡಿ ಅದನ್ನು ಸ್ವಾಭಿಮಾನಿಯಾಗಿ ಬದುಕೋದನ್ನ ಕಲಿಬಹುದು. ಬೆಂಗಳೂರಿಂದ ಕ್ಯಾರಪಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೆಂಗಳೂರಿನ ರೇವಾ ಯೂನಿವರ್ಸಿಟಿಯಲ್ಲಿ ರೇವಾ ಎಕ್ಸಲೆನ್ಸ್ ಸೆಂಟರ್ ಉದ್ಘಾಟನೆ ಮಾಡಲಾಯಿತು. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ವಸತಿ ಹಾಗೂ ನಗರ ವ್ಯವಹಾರಗಳ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಉದ್ಘಾಟನೆ ಮಾಡಿದರು. ರೇವಾ ವಿವಿಯಲ್ಲಿ ಜಿಯೋ ಪಾಲಿಟಿಕ್ಸ್ ಹಾಗೂ ಇಂಟರ್ನ್ಯಾಷನಲ್ ಸ್ಟಡೀಸ್ಗಾಗಿ ಎಕ್ಸಲೆನ್ಸ್ ಸೆಂಟರ್ ಕೆಲಸ ಮಾಡಲಿದ್ದು, ಕೇಂದ್ರ ಸಚಿವರಿಗೆ ರೇವಾ ವಿವಿ ಪ್ರೊಫೆಸರ್ ಚಾನ್ಸಲರ್ ಉಮೇಶ್ ಎಸ್ ರಾಜು ಮತ್ತು ರೇವಾ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ ಶ್ಯಾಮ್ ರಾಜು ಉಪಸ್ಥಿತರಿದ್ದರು. ರೇವಾ ವಿಶ್ವವಿದ್ಯಾಲಯಕ್ಕೆ ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಿದರು. ಇದಾಗಿತ್ತು ಈ ಹೊತ್ತಿನ